ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಸೂಲಗಿತ್ತಿ ನರಸಮ್ಮ ಆರೋಗ್ಯದಲ್ಲಿ ಏರುಪೇರಾಗಿದೆ. ಪದ್ಮಶ್ರೀ ಪುರಸ್ಕೃತೆ ಸೂಲಗಿತ್ತಿ ನರಸಮ್ಮ ಅವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನ ಚಿಕಿತ್ಸೆಗಾಗಿ ನರಸಮ್ಮ ಅವರನ್ನ ಬೆಂಗಳೂರಿನ ಕನಿಂಗ್ಹ್ಯಾಮ್ ರಸ್ತೆಯಲ್ಲಿರುವಂತಹ ಫೋರ್ಟಿಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. 98 ವರ್ಷವಾಗಿರುವ ಸೂಲಗಿತ್ತಿ ನರಸಮ್ಮರಿಗೆ ವಯೋಸಹಜ ಅನಾರೋಗ್ಯ ಕಾಣಿಸಿಕೊಂಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಉಸಿರಾಟದ ತೊಂದರೆಯಿಂದ ಅಸ್ವಸ್ಥರಾಗಿದ್ದಾರೆ ಅನ್ನುವಂತಹ ಮಾಹಿತಿ. 2017-18 ಸಾಲಿನ ಪದ್ಮಶ್ರೀ ಪುರಸ್ಕೃತೆ ನರಸಮ್ಮ ಅವರಿಗೆ ಇದೀಗ ಆರೋಗ್ಯದಲ್ಲಿ ಏರುಪೇರುಂಟಾಗಿದೆ. ತುಮಕೂರಿನ ಪಾವಗಡ ತಾಲೂಕಿನ ಕೃಷ್ಣಾಪುರ ಗ್ರಾಮದ ನಿವಾಸಿಯಾಗಿದ್ದಾರೆ ನರಸಮ್ಮ. ಇನ್ನು ಅಸ್ವಸ್ಥತೆಯಿಂದ ಕಂಗಾಲಾಗಿರುವ ಪಾವಗಡ ಜನತೆ. ಕುರಿತು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುಬ್ರಹ್ಮಣ್ಯ. ಏನೋ ಸೂಲಗಿತ್ತಿ ನರಸಮ್ಮ ಅವರ ಆರೋಗ್ಯದಲ್ಲಿ ಏರುಪೇರುಂಟಾಗಿದೆ, ಯಾವ ಅನಾರೋಗ್ಯದಿಂದ ಇವರು ಬಳಲ್ತಾ ಇದ್ದಾರೆ, ಹಾಗೆ ಇವಾಗ ಸದ್ಯಕ್ಕೆ ಅವರ ಪರಿಸ್ಥಿತಿ ಹೇಗಿದೆ ಸುಬ್ರಹ್ಮಣ್ಯ? ಹಾ ಪ್ರತಿಭಾ, ಸೂಲಗಿತ್ತಿ ನರಸಮ್ಮ ತುಮಕೂರಿನಲ್ಲಿ ಸಾಕಷ್ಟು ಫೇಮಸ್ ಆದಂತಹ ಮಹಿಳೆ, ಸಾಕಷ್ಟು ಜನರಿಗೆ ಉಚಿತವಾಗಿ ಹೆರಿಗೆ ಮಾಡುವ ಮೂಲಕ ಪ್ರಸಿದ್ಧಿಗೆ ಬಂದಿದ್ರು. ಆದ್ರೆ ಅವ್ರನ್ನ ಗುರುತಿಸುವಂತ ಕೆಲಸ ಇಲ್ಲೂ ಕೂಡ ಆಗಿರ್ಲಿಲ್ಲ. ಆದ್ರೆ ಇತ್ತೀಚೆಗಷ್ಟೇ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಆಗುವ ಮೂಲಕ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ರು, ಸಾಕಷ್ಟು ಪ್ರಸಿದ್ಧಿಯನ್ನ ಕೂಡ ಪಡೆದುಕೊಂಡಿದ್ರು. ಇದೀಗ 98 ವರ್ಷ ವಯಸ್ಸಾಗಿರುವಂತಹ ಕಾರಣಕ್ಕಾಗಿ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು, ಅಂದ್ರೆ ಒಂದಷ್ಟು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಈ ಕಾರಣಕ್ಕಾಗಿ ಇವತ್ತು ತಕ್ಷಣವೇ ಅವರನ್ನ ತುಮಕೂರಿನಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರ್ಕೊಂಡು ಬರಲಾಯಿತು. ಬೆಂಗಳೂರಿನ ಕನಿಂಗ್ಹ್ಯಾಮ್ ರಸ್ತೆಯಲ್ಲಿರುವಂತಹ ಫೋರ್ಟಿಸ್ ಆಸ್ಪತ್ರೆಗೆ ಈಗ ಸದ್ಯ ಅವರನ್ನ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಅವರ ಜೊತೆಗೆ ಅವರ ಸಂಬಂಧಿಕರು ಕೂಡ ಇದೀಗ ಇದ್ದಾರೆ. ಈಗಾಗಲೇ ವೈದ್ಯರು ಕೂಡ ಚಿಕಿತ್ಸೆಯನ್ನ ಒಂದು ಉತ್ಸವಗತಿ ನರಸಿಂಹ ಅವರಿಗೆ ಆರಂಭಿಸಿದ್ದಾರೆ. ವೈದ್ಯರು ಹೇಳೋ ಪ್ರಕಾರವಾಗಿ ಇವರಿಗೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಿದ್ದಾರೆ. ಈಗಾಗಲೇ 98 ವರ್ಷ ವಯಸ್ಸಾಗಿರುವಂತಹ ಕಾರಣಕ್ಕಾಗಿ ಈ ವಯಸ್ಸಿನಲ್ಲಿ ಬರುವಂತಹ ಕೆಲವೊಂದು ಕಾಯಿಲೆಗಳಿಂದ ಅವರು ಬಳಲ್ತಾ ಇದ್ದಾರೆ. ಉಸಿರಾಟದ ಸಮಸ್ಯೆ ಸೇರಿದಂತೆ ಕಫ, ಹೀಗೆ ಒಂದಷ್ಟು ಬಿಪಿ, ಹೀಗೆ ಒಂದಷ್ಟು ಸಮಸ್ಯೆಗಳಿಂದ ನಡೆಸಿರುವಂತಹ ಕಾರಣಕ್ಕಾಗಿ ಇದೀಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಿದೆ. ಒಟ್ಟಾರೆಯಾಗಿ ನೋಡ್ತಾ ಹೋಗೋದಾದ್ರೆ ಸೂಲಗಿತ್ತಿ ನರಸಿಂಹ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿದ್ರು. ತುಮಕೂರಿನ ಜನತೆ ಬಾಯಲ್ಲಿ ನರಸಿಂಹ ಅಜ್ಜಿ ಅಂತಾನೆ ಕರ್ಕೊಳ್ತಾ ಇದ್ರು. ಆದ್ರೆ ಇದೀಗ ಅವರನ್ನ ಆಸ್ಪತ್ರೆಗೆ ದಾಖಲಿಸಿರುವ ಕಾರಣಕ್ಕಾಗಿ ತುಮಕೂರು ಜನತೆ ಕೂಡ ಒಂದಷ್ಟು ರೀತಿಯಲ್ಲಿ ಆತಂಕಕ್ಕೆ ಈಡಾಗಿದ್ದಾರೆ. ಪ್ರತಿಭಾ ಎಸ್ ಸುಬ್ರಹ್ಮಣ್ಯ, ಏನು ನರಸಮ್ಮ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರಾ, ಹೇಗೆ ಇನ್ನು ಆಸ್ಪತ್ರೆಯ ವೈದ್ಯರು ಏನ್ ಹೇಳ್ತಾರೆ ಈ ಕುರಿತಾಗಿ? ಹಾ ಪ್ರತಿಭಾ, ಈಗ ತಾನೇ ಅವರನ್ನ ಆಸ್ಪತ್ರೆಗೆ ದಾಖಲಿಸಿರುವಂತಹ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಮಾಹಿತಿ ಲಭ್ಯವಾಗ್ತಾ ಇಲ್ಲ. ವೈದ್ಯರು ಹೇಳ್ತಿರುವಂತಹ ಪ್ರಕಾರಣಕ್ಕಾಗಿ ವೈದ್ಯರು ಹೇಳ್ತಿರುವಂತಹ ಪ್ರಕಾರ ಯಾರು ಕೂಡ ಭಯ ಪಡುವಂತ ಅಗತ್ಯವಿಲ್ಲ. ವಯೋಸಹಜವಾಗಿ ಯಾವ್ಯಾವ ಕಾಯಿಲೆಗಳು ಬರ್ತಾವೋ ಆ ಕಾಯಿಲೆಗಳಿಂದಲೇ ಇವ್ರು ನರಳ್ತಾ ಇದ್ದಾರೆ. ಅಂದ್ರೆ ಈಗ ಸದ್ಯ ಉಸಿರಾಟದ ಸಮಸ್ಯೆ ಇದೆ. ತುಮಕೂರಿನಲ್ಲಿ ಚಿಕಿತ್ಸೆ ಕೊಟ್ಟಂತಹ ಸಂದರ್ಭದಲ್ಲಿ ತಕ್ಷಣವೇ ಅವ್ರನ್ನ ಇದ್ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿದೆ. ಸದ್ಯ ಈಗ ತಾನೇ ವೈದ್ಯರು ಚಿಕಿತ್ಸೆಯನ್ನ ಆರಂಭಿಸಿದ್ದಾರೆ. ಅವರು ಯಾವ ರೀತಿಯಾಗಿ ಚಿಕಿತ್ಸೆಗೆ ಸ್ಪಂದಿಸ್ತಾರೆ ಏನು ಅಂತ ಕಾದು ನೋಡ್ಬೇಕಾಗಿದೆ. ನೋಡ್ತಾ ಹೋಗೋದಾದ್ರೆ ಸೂಲಗಿತ್ತಿ ನರಸಮ್ಮ ಸುಮಾರು 15,000 ಹೆರಿಗೆಯನ್ನು ಕೂಡ ಮಾಡಿ ಸಾಕಷ್ಟು ಪ್ರಸಿದ್ಧಿಯನ್ನು ಕೂಡ ಪಡೆದಿದ್ರು. ಪ್ರತಿಭಾ ಎಸ್ ಸುಬ್ರಹ್ಮಣ್ಯ, ಏನು ಇವರ ಏನು ಆರೋಗ್ಯದ ಸ್ಥಿತಿಯಲ್ಲಿ ಕೊಂಚ ಏರುಪೇರಾಗಿದೆ ಎನ್ನುವಂತಹ ಸದ್ಯದ ಮಾಹಿತಿ, ಹಾಗೆ ಎಷ್ಟು ದಿನಗಳಿಂದ ಇವರಿಗೆ ಉಸಿರಾಟದ ತೊಂದರೆ ಇತ್ತು, ಹಾಗೆ ಇವಾಗ ಅವರ ಕುಟುಂಬಸ್ಥರು ಏನ್ ಹೇಳ್ತಿದ್ದಾರೆ ಇವರ ಆರೋಗ್ಯದ ಕುರಿತಾಗಿ? ಕುಟುಂಬಸ್ಥರು ಪ್ರಕಾರ ಸೂಲಗಿತ್ತಿ ನರಸಮ್ಮ ಸುಮಾರು 1 ವಾರಗಳಿಂದ ಈ ರೀತಿಯಾದ ಕಾಯಿಲೆಗಳಿಂದ ಬಳಲ್ತಾ ಇದ್ರು. ಅಂದ್ರೆ ಸರಿಯಾದ ರೀತಿಯಲ್ಲಿ ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಅವರು ಉಸಿರಾಟ ಸಮಸ್ಯೆಯಿಂದ ಬಳಲ್ತಾ ಇರುವಂತದ್ದು. ಬಿಪಿ ಇತರ ಸಮಸ್ಯೆಗಳಿಂದ ಕೆಲವು ದಿನಗಳಿಂದ ಅವರಿಗೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿತ್ತು. ಆದ್ರೆ ಇತ್ತೀಚೆಗೆ ಅವರಿಗೆ ಸ್ವಲ್ಪ ಉಸಿರಾಟ ಸಮಸ್ಯೆ ಜಾಸ್ತಿ ಆಗಿತ್ತು. ಆ ಕಾರಣಕ್ಕಾಗಿ ತುಮಕೂರು ಆಸ್ಪತ್ರೆ ಕೂಡ ಕರ್ಕೊಂಡು ಹೋಗಿದ್ರು ಅವರ ಸಂಬಂಧಿಕರು ಮತ್ತೆ ಕುಟುಂಬಸ್ಥರು. ಆದ್ರೆ ಅಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನ ಅವರಿಗೆ ನೀಡ್ಲಿಕ್ಕೆ ಆಗಿಲ್ಲ. ಅವರ ಗಣ್ಯ ಡಾಕ್ಟರ್ ಕೂಡ ಸಜೆಸ್ಟ್ ಮಾಡಿದ ಕಾರಣಕ್ಕಾಗಿ ಈಗ ಬೆಂಗಳೂರಿಗೆ ಕರ್ಕೊಂಡು ಬರಲಾಗಿದೆ. ಪ್ರತಿಭಾ ಓಕೆ ಸುಬ್ರಹ್ಮಣ್ಯ, ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.